ಹಾಯ್ ಫ್ರೆಂಡ್ಸ್, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಲೇಖಕರ ಪರಿಚಯ ನೋಡೋಣ. ಮೊದಲನೇದಾಗಿ ಯುದ್ಧವನ್ನು ಬರೆದವರು ಲೇಖಕಿಯರು ಶ್ರೀಮತಿ ಸಾರಾ ಅಬೂಬಕ್ಕರ್. ಸಾರಾ ಅಬೂಬಕ್ಕರರ ಪರಿಚಯ ನೋಡೋಣ. ಫಸ್ಟ್ ಒನ್, ಇವರ ಒಂದು ಜನನ ಕ್ರಿಸ್ತ ಶಕ 1936 ಜೂನ್ 30ಕ್ಕೆ ಕೇರಳದ ಕಾಸರಗೋಡ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ಕೃತಿಗಳು ಹಾಗೂ ಕಥಾ ಸಂಕಲನಗಳು ಚಪ್ಪಲಿಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಕೆಟ್ಟ ಮತ್ತು ಕಾದಂಬರಿಗಳು, ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು ಮುಂತಾದವರು. ಹಾಗೆ ನಾಡಿನ ಖ್ಯಾತ ಕಥೆಗಾರ್ತಿ ಸಾರಾ ಅಬೂಬಕ್ಕರವರು ಮತ್ತು ಕಾದಂಬರಿಕಾರ್ತಿಯೂ ಆಗಿದ್ದಾರೆ. ಇವರ ಪ್ರಶಸ್ತಿಗಳು ನಾಡೋಜ ಪುರಸ್ಕಾರ ಮತ್ತು ನೃಪತುಂಗ ಪುರಸ್ಕಾರ ಇವರ ಒಂದು ಪ್ರಶಸ್ತಿಗಳು. ಎರಡನೆಯವರು ನೋಡೋಣ. ಶಬರಿ ಪೂತೀನ ಇವರ ಇವರ ಜನನ ಕ್ರಿಸ್ತ ಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ನೆಕ್ಸ್ಟ್ ಒನ್, ಕನ್ನಡ ವಿಶ್ವಕೋಶ ಭಾಷಾಂತರಕಾರ, ಇಂಗ್ಲಿಷ್ ಮತ್ತು ಕನ್ನಡ ನಿಘಂಟಿನ ಸಂಪಾದಕರು. ಹಾಗೂ ಇವರ ಒಂದು ಕೃತಿಗಳು ಅಹಲ್ಯೆ, ಗೋಕುಲ, ನಿರ್ಗಮನ, ಶಬರಿ, ವಿಕಟಕ, ವಿವಿಜಯ, ಹಂಸದಯಂತಿ ಮತ್ತು ಇತರ ರೂಪಕಗಳು, ಹನತೆ, ರಸ, ಸರಸ್ವತಿ, ಗಣೇಶ ದರ್ಶನ, ಶಾರದಾಯಾಮಿನಿ, ಹರಿಚರಿತೆ, ರಥಸಪ್ತಮಿ ಮುಂತಾದವುಗಳು ಇವರ ಕೃತಿಗಳು ಆಗಿದ್ದವು. ಹಾಗೂ ಇವರ ಆಕಾರ ಕೃತಿ ಶ್ರೀರಂಗ ಮತ್ತು ನಾಗಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು, ಸಂಪಾದಿಸಿದ ನಿಗದಿಗಳು ಮತ್ತು ಹಂಸದಯಂತಿ ಎಂದು ಬರೆದಿದ್ದಾರೆ. ಹಾಗೆ ಇವರ ಒಂದು ಪುರಸ್ಕಾರ ಹೀಗಿದೆ. ಹಂಸದಯಂತಿ ಮತ್ತು ಇತರ ರೂಪಕಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀ ಹರಿತ ಚರಿತ್ರೆ ಕೃತಿಗೆ ಪಂಪ್ ಪ್ರಶಸ್ತಿ, ಮೈಸೂರು ವಿವಿಯ ಗೌರವ ಡಿಲಿಟ್ ಪದವಿ, ಕ್ರಿಸ್ತ ಶಕ 1981 ಚಿಕ್ಕಮಗಳೂರಿನಲ್ಲಿ ಸಮಾವೇಶಗೊಂಡ 53ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಹಾಗೂ ಪ್ರತಿನಿಧಿಗೆ ಸಾಹಿತ್ಯ ಗೀತನಾಟಕ ಬರೆದಿದ್ದಾರೆ. ಹಾಗೂ ಇವರ ಪೂತಿನ ಹೆಸರು ಪುರೋಹಿತ ತಿರುನಾರಾಯಣಂ ಅಯ್ಯಂಗಾರ ನರಸಿಂಹಾಚಾರ್ಯ. ನೆಕ್ಸ್ಟ್ ಒನ್, ಲಂಡನ್ ನಗರ, ಇದನ್ನು ಬರೆದವರು ವಿಕ್ರು ಗೋಕಾಕರವರು. ವಿಕ್ರು ಗೋಕಾಕವರ ಒಂದು ಪರಿಚಯ ನೋಡೋಣ. ಇವರ ಒಂದು ಜನನ ಕ್ರಿಸ್ತ ಶಕ 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸುತ್ತಾರೆ. ಇವರ ಕಾವ್ಯನಾಮ ವಿನಾಯಕ. ಹಾಗೂ ಇವರ ಪ್ರಶಸ್ತಿ ಪುರಸ್ಕಾರ ಧ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಹಾಗೂ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ದೊರಕಿದೆ. ಹಾಗೂ ಸಮುದ್ರದಾಚೆಯಿಂದ ಇವರ ಪ್ರವಾಸ ಕಥನವಾಗಿದೆ ಮತ್ತು ಕನ್ನಡ ಸಾರಸ್ವತ ಲೋಕಕ್ಕೆ 5ನೇ ಜ್ಞಾನಪೀಠ ತಂದು ಕೊಟ್ಟ ಹೆಮ್ಮೆಯ ಕನ್ನಡಿಗರು ವಿಕ್ರು ಗೋಕಾಕ್ರವರು ಹಾಗೂ ಭಾರತ ಸಿಂಧು ರಶ್ಮಿಯವರು. ಭಾರತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಕೃತಿಗೆ ಈ ಕೃತಿಗೆ ಬಂದಿದೆ. ಹಾಗೂ ಧಾರವಾಡ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಮತ್ತು ಡಿಲಿಟ್ ಪದವಿಯೂ ಕೂಡ ಇವರಿಗೆ ದೊರಕಿದೆ. ಕೃತಿಗಳು ಸಮುದ್ರ ಗೀತೆಗಳು, ಭಾರತ ಸಿಂಧು ರಶ್ಮಿ, ಇಚ್ಚೋಡು, ಸಮರಸವೇ ಜೀವನ, ಉಗಮ, ಪಯನ, ದ್ಯಾವ ಪೃಥ್ವಿಯ ಸಮುದ್ರದಾಚೆಯಿಂದ ಸಮರ, ಸಮರಸವೇ ಜೀವನ, ಹೀಗೆ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹಾಗೂ ಇವರ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕ, ಬೆಂಗಳೂರು ವಿವಿಯ ಕುಲಪತಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್ ಭಾಗ್ಯಶಿಲ್ಪಿಗಳು ಡಿ ಎಸ್ ಜಯಪ್ಪಗೌಡವರು. ಇವರ ಪೂರ್ಣ ಹೆಸರು ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅಂತ. ಇವರ ಒಂದು ಜನನ ಕ್ರಿಸ್ತಶಕ 1947 ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಧಾರದಹಳ್ಳಿಯವರು. ಇವರ ಒಂದು ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಮುಂತಾದವುಗಳು ಇವರ ಆಕಾರ ಕೃತಿ. ಸಮಿತಿ ಸಂಗ್ರಹ ಇವರ ಒಂದು ಆಕಾರ ಕೃತಿ. ಹಾಗೂ ಇವರ ಪ್ರಶಸ್ತಿಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೂ ಧಾರವಾಡದ ಕರ್ನಾಟಕದ ಸಂಘದ ಸಂಶೋಧನಾ ಬಹುಮಾನ ಕೂಡ ದೊರಕಿದೆ. ಹಾಗೂ ಇವರ ಕೃತಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು. ನೆಕ್ಸ್ಟ್ ಒನ್ ನೋಡೋಣ. ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠವನ್ನು ಸವನೂರು ದೇವನೂರು ಮಹಾದೇವರವರು ಬರೆದಿದ್ದಾರೆ. ಇವರ ಒಂದು ಜನನ, ಇವರ ಕವಿ ಪರಿಚಯ ನೋಡೋಣ. ಇವರ ಜನನ ಕ್ರಿಸ್ತಶಕ 1948 ಮೈಸೂರು ಜಿಲ್ಲೆಯ ನಂಜಗೂಡು ತಾಲೂಕಿನ ದೇವನೂರಿನವರು. ಇವರ ಕೃತಿಗಳು ದ್ಯಾವನೂರು, ಕುಸುಮಬಾಲೆ, ಒಡಲಾಳ, ಗಾಂಧಿ ಮತ್ತು ಮಾವೋ, ನೋಡು ಮತ್ತು ಕೂಡು, ನಂಬಿಕೆಯ ನಂಟು, ಎದೆಗೆ ಬಿದ್ದ ಅಕ್ಷರ ಮುಂತಾದವುಗಳು ಇವರ ಕೃತಿಗಳು. ಇವರ ಆಕಾರ ಕೃತಿ ಎದೆಗೆ ಬಿದ್ದ ಅಕ್ಷರ ವೈಚಾರಿಕ ಬಿಡಿ ಲೇಖನ, ಕುಸುಮಬಾಲೆ ದೇವನೂರು ಮಹಾದೇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹಾಗೂ ವಡಲಾಳ ಕೃತಿಗೆ ಭಾರತೀಯ ಭಾಷಾ ಪ್ರಶಸ್ತಿ ಪರಿಷತ್ ಪ್ರಶಸ್ತಿ ಕೂಡ ದೊರಕಿದೆ. ಕುಸುಮಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರಕಿದೆ. ದಲಿತ ಮತ್ತು ಬಂಡಾಯ ಕವಿ ದೇವನೂರು ಮಹಾದೇವರು. ನೆಕ್ಸ್ಟ್ ಒನ್,
ವ್ಯಾಘ್ರ ಗೀತೆ. ಇದನ್ನು ಬರೆದವರು ಎ.ಎನ್. ಮೂರ್ತಿರಾವ್ರವರು. ಇವರ ಒಂದು ಕವಿ ಪರಿಚಯ ನೋಡೋಣ. ಇವರ ಜನನ ಕ್ರಿಸ್ತ ಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳನಲ್ಲಿ ಜನನವಾಯಿತು. ಗದ್ಯ ಸಾಹಿತ್ಯ ಪ್ರಮುಖ ಬರಹಗಾರ. ಇವರ ಒಂದು ಪ್ರಶಸ್ತಿಗಳು ನೋಡೋಣ. ಚಿತ್ರಗಳು, ಪತ್ರಗಳು, ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಕೃತಿಗೆ ಪಂಪ ಪುರಸ್ಕಾರ, ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರ್ ಡಿಲೀಟ್. ಕ್ರಿಸ್ತ ಶಕ 1964-84ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡು 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದೇವರು ಎ.ಎನ್. ಮೂರ್ತಿರಾವ್ ಇವರು. ಇವರ ಸಮಗ್ರ ಲಲಿತ ಪ್ರಬಂಧಗಳು ಹಾಗೂ ಇವರ ಆಕರ ಕೃತಿ ಕೂಡ ಸಮಗ್ರ ಲಲಿತ ಪ್ರಬಂಧವಾಗಿದೆ. ಎ.ಎನ್. ಮೂರ್ತಿರಾವ್ ಇವರ ಕೃತಿಗಳು ಅಲೆಯುವ ಮನಮಿನುಗು ಮಿಂಚು, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಚಿತ್ರಗಳು, ಪತ್ರಗಳು, ಹಗಲುಗನಸುಗಳು, ಚಂಡಮಾರುತ, ಪೂರ್ವ ಸೂರಿಗಳೊಡನೆ ದೇವರು, ಹೀಗೆ ಮುಂತಾದವರು ಕೃತಿಗಳನ್ನು ಬರೆದಿದ್ದಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ ನರಸಿಂಹರಾವ್ ಮೂರ್ತಿರಾವ್. ಇವರ ಪೂರ್ಣ ಹೆಸರು. ನೆಕ್ಸ್ಟ್ ಗದ್ಯಭಾಗ. ವೃಕ್ಷ ಸಾಕ್ಷಿ. ಇದನ್ನು ಬರೆದವರು ದುರ್ಗಸಿಂಹನವರು. ದುರ್ಗಸಿಂಹರ ಕವಿ ಪರಿಚಯ ನೋಡೋಣ. ಆಶ್ರಯ ದತ್ತ ರಾಜ ವಂದನೆಯ ಜಗಮಲ್ಲ ಆಸ್ಥಾನದ ಕವಿಯಾಗಿದ್ದ, ಮತ ಧರ್ಮ ಸಮನ್ವಯ ಕವಿಯೂ ಕೂಡ ಆಗಿದ್ದ. ಇವರ ಜನನ ಕ್ರಿಸ್ತ ಶಕ 1031 ಕಿಸುಕಾಡು ನಾಡಿನ ಸೈಯಡಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಎಂಬ ಗ್ರಾಮದಲ್ಲಿ ಇವರ ಜನನವಾಗುತ್ತದೆ. ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿದ್ದ ಇವರು ಹಾಗೂ ಇವರ ಕೃತಿ ಕರ್ನಾಟಕ ಪಂಚತಂತ್ರವಾಗಿತ್ತು. ಹಾಗೆ ಇವರ ಒಂದು ಸಂಸ್ಕೃತಿ ವಸುಭಾಗ ಭಟ್ಟನ ಪಂಚತಂತ್ರ ಕನ್ನಡ ಭಾಷೆಯ ಕರ್ನಾಟಕ ಪಂಚತಂತ್ರ ಕೃತಿಗೆ ಆಕಾರ ಕೃತಿಯಾಗಿದೆ. ಹಾಗೂ ಪಂಚತಂತ್ರ ಭೇದ ಪರೀಕ್ಷೆ ವಿಶ್ವಾಸ ವಂಚನಾ ಮತ್ತು ಮಿಂತ್ರ ಕಾರ್ಯ ದುರ್ಗಸಿಂಹರ ಮೂಲ ಕೃತಿ. ಗುಡಾನನ ಬೃಹತ್ ಕತೆ ಪೈಶಾಚಿಕ ಭಾಷೆಯಲ್ಲಿದೆ. ಹೀಗೆ ದುರ್ಗಸಿಂಹರ ಪರಿಚಯ ನೋಡಿದ್ದೆ. ನೆಕ್ಸ್ಟ್ ಒನ್ ಸುಕುಮಾರ ಸ್ವಾಮಿಯ ಕತೆ. ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯರು. ಶಿವಕೋಟ್ಯಾಚಾರ್ಯರ ಒಂದು ಕವಿಯ ಪರಿಚಯ ನೋಡೋಣ. ಇವರು ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥದ ಕರ್ತೃ ಆಗಿದ್ದಾರೆ ಶಿವಕೋಟ್ಯಾಚಾರ್ಯರು. ಇವರ ಒಂದು ಜನನ ನೋಡೋಣ. ಕ್ರಿಸ್ತ ಶಕ ಸುಮಾರು 10ನೇ ಶತಮಾನ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಹೂವಿನ ಹಡಗಲಿ ಗ್ರಾಮದ ತಾಲೂಕು ಕೋಗಳಿನಾಡು ಎಂಬ. ಇವರ ಕೃತಿ ವಡ್ಡಾರಾಧನೆ. ವಡ್ಡಾರನೆ ಇದು 19 ಉಪಸರ್ಗ ಕವಲಿಗಳ ಕಥೆಯಾಗಿದೆ. ವಡ್ಡಾರಾಧನೆ ಇವರ ಕೃತಿಯು ವಡ್ಡಾರಾಧನೆಯಾಗಿದೆ. ಕೃತಿಯ ವಿಶೇಷತೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ವಡ್ಡಾರಾಧನೆಯಾಗಿದೆ.
ಒಂಬತ್ತನೇ ಪಾಠ ಸಂಕಲ್ಪ ಗೀತೆ ಜಿ ಎಸ್ ಶಿವದ್ರು ಶಿವರುದ್ರಪ್ಪ ಇವರ ಒಂದು ಕವಿ ಪರಿಚಯ ನೋಡೋಣ. ಮೊದಲನೆಯದಾಗಿ ಇವರ ಪೂರ್ಣ ಹೆಸರು ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಜನನ ಕ್ರಿಸ್ತಶಕ 1926. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸುತ್ತಾರೆ. ಇವರ ಪ್ರಶಸ್ತಿಗಳು ನಾಡೋಜ ಪ್ರಶಸ್ತಿ, ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಜಿ ಎಸ್ ಶಿವರುದ್ರಪ್ಪರವರ ಕೃತಿಗಳು ಸಮಾಗಮ, ಚಲವು ಒಲವು, ದೀಪದ ಹೆಜ್ಜೆ, ಅನಾವರಣ, ಸೌಂದರ್ಯ ಸಮೀಕ್ಷೆ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 25ನೇ ದಿನ, ಕಾವ್ಯರ್ಥ ಚಿಂತನ ಇತ್ಯಾದಿಗಳು ಇವರ ಕೃತಿಗಳು. ಇವರ ಬಿರುದು ಕನ್ನಡ ಸರಸ್ವತಿ, ಲೋಕದ 3ನೇ ರಾಷ್ಟ್ರಕವಿ. ಹೀಗೆ ಆಕಾರ ಕೃತಿ ಎದೆಗೆ ಬಿದ್ದ ಹಾಡಿದನು ಎಂಬ ಇವರ ಒಂದು ಆಕಾರ ಕೃತಿಯಾಗಿದೆ. ಹಾಗೆ ಇವರ ಒಂದು ಪುರಸ್ಕಾರ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ದರು. ಹಾಗೆ ಇವರ ಒಂದು ಪ್ರಶಸ್ತಿಗಳು ನಾಡೋಜ ಪ್ರಶಸ್ತಿ, ಡಾಕ್ಟರೇಟ್, ಕೇಂದ್ರ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ದೊರಕಿದೆ. ಪದ್ಯಪಾಠ 10 ಹಕ್ಕಿ ಹಾರುತ್ತಿದೆ ನೋಡಿದರ, ಇದನ್ನು ಬರೆದವರು ಧರಾ ಬೇಂದ್ರೆಯವರು. ಧರಾ ಬೇಂದ್ರೆಯವರ ಪರಿಚಯ ನೋಡೋಣ. ಧರಾ ಬೇಂದ್ರೆಯವರ ಒಂದು ಪರಿಚಯ, ಇವರ ಒಂದು ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇವರು ವೃತ್ತಿ ಕನ್ನಡ ಪ್ರಾಧ್ಯಾಪಕ ಮತ್ತು ಧಾರವಾಡ ಬಾನುಲಿ ಕೇಂದ್ರದಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇವರ ಒಂದು ಜನನ ಕ್ರಿಸ್ತಶಕ 1896 ಧಾರವಾಡದಲ್ಲಿ ಜನಿಸುತ್ತಾರೆ. ಇವರ ಕಾವ್ಯನಾಮ ಅಂಬಿಕಾತನಯದತ್ತ. ಇವರ ಒಂದು ಬಿರುದು ವರಕವಿ. ಹಾಗೆ ಇವರ ಒಂದು ಪ್ರಶಸ್ತಿ ನೋಡೋಣ. ಪುರಸ್ಕಾರ ಅರಳು ಮರಳು ಕೃತಿಗೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಲ್ಕು ತಂತಿ ಕೃತಿಗೆ ಜ್ಞಾನ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ. ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇವರ ಆಕಾರ ಕೃತಿ ಘರಿ ಎಂಬುದು. ಹಾಗೆ ಅರಳು ಮರಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹಾಗೆ ಜ್ಞಾನಪೀಠ ಪ್ರಶಸ್ತಿಗೆ ನಾಲ್ಕು ತಂತಿ ದೊರಕಿದೆ. ಹೀಗೆ ಇವರ ಒಂದು ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತೆ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ಸಾಹಿತ್ಯ ವಿರಾಟ ಸ್ವರೂಪ, ಅರಳು ಮರಳು, ನಾಲ್ಕು ತಂತಿ, ಹೀಗೆ ಮುಂತಾದವುಗಳು ಇವರ ಒಂದು ಕೃತಿಗಳಾಗಿವೆ. ನೆಕ್ಸ್ಟ್ ಒನ್, 11 ಕೌರವೇಂದ್ರನ ಕೊಂದೆ ನೀನು, ಇದನ್ನು ಬರೆದವರು ಕುಮಾರವ್ಯಾಸರು. ಇವರ ಒಂದು ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಇವರ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇವರ ಒಂದು ವಿಶೇಷತೆ ಎಂದರೆ ವ್ಯಾಸರಚಿತ ಸಂಸ್ಕೃತಿ ಭಾಷೆಯ ಮಹಾಭಾರತ ಮೊದಲ 10 ಪರ್ವಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ನಾರಾಯಣಪ್ಪರ ಹೆಸರು ಕುಮಾರವ್ಯಾಸ ಎಂಬ ನಾಮಧೇಯ ಪ್ರಾಪ್ತವಾಯಿತು. ಇವರ ಒಂದು ಜನನ ನೋಡೋಣ. ಕ್ರಿಸ್ತಶಕ 1430 ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನನವಾಗುತ್ತದೆ. ಇವರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಇವರ ಒಂದು ಕೃತಿಗಳು ಕರ್ನಾಟಕ ಕಥಾಮಂಜರಿ, ಐರಾವತ. ಹಾಗೆ
ಕರ್ನಾಟಕ ಭಾರತ ಕಥಾಮಂಜರಿಗೆ ಇನ್ನಿತರ ಹೆಸರುಗಳೆಂದರೆ ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಹಾಗೂ ಗದುಗಿನ ಭಾರತ. ಹೀಗೆ ಕುಮಾರವ್ಯಾಸ ಭಾರತಕ್ಕೆ ಕಾದಂಬರಿ ಬರೆದಿದ್ದಾರೆ. ಇವರ ಒಂದು ಕವಿಯ ಕುಮಾರವ್ಯಾಸರ ಕವಿ ಪರಿಚಯ. ನೆಕ್ಸ್ಟ್ ಒನ್ ನೋಡೋಣ. 12ನೇದು ಹಸುರ. ಇದನ್ನು ಬರೆದವರು ಕುವೆಂಪು. ಇವರ ಒಂದು ಜನನ ನೋಡೋಣ. ಜನನ ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ಒಂದು ಕನ್ನಡ ಸಾರಸ್ವತ ಲೋಕದ ಎರಡನೆಯ ರಾಷ್ಟ್ರಕವಿ ಕೂಡ ಆಗಿದ್ದಾರೆ. ಹಾಗೆ ಇವರ ಕೃತಿಗಳು ಶ್ರೀರಾಮಾಯಣಂ ದರ್ಶನಂ, ಕಾವ್ಯ ಮಹಾಕಾವ್ಯ ಕವನ ಸಂಕಲನಗಳು, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ ಕಥಾ ಸಂಕಲನಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಕಾದಂಬರಿಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ವಿಮಶ್ರೀ ಕೃತಿಗಳು, ತಪೋನಂದನ ರಸೋ ವೈಸಂ, ಮಕ್ಕಳ ಕಥೆಗಳು, ಅಮಲನ ಕಥೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಹೀಗೆ ಮತ್ತು ನಾಟಕಗಳು ಬೆರಳ್ಗೆ ಕೊರಳು, ಯಮನ ಸೋಲು, ಜಲಗಾರ, ರಕ್ತಾಕ್ಷಿ, ಆತ್ಮಕಥೆ, ನೆನಪಿನಲ್ಲಿ, ದೋಣಿಯಲ್ಲಿ ಮುಂತಾದವು. ಹೀಗೆ ಇವರ ಒಂದು ಕಥೆ ಕೃತಿಗಳು. ಶ್ರೀರಾಮಾಯಣಂ ದರ್ಶನಂ ಹಾಗೂ ಕುವೆಂಪುರ ಪ್ರಶಸ್ತಿ ಪುರಸ್ಕಾರಗಳು, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಷ್ಟ್ರಕವಿ ಅಭಿಧಾನ, ಹಲವಾರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿ. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕುವೆಂಪುರ ಕಾವ್ಯನಾಮ ಕುವೆಂಪು. ಇವರ ಒಂದು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಇವರ ಒಂದು ಕವಿ ಪರಿಚಯ ಮುಗೀತು. ನೆಕ್ಸ್ಟ್ ಒನ್ ಚಲಮನೆ ಮೇರೆ ವಯಂ. ಇದನ್ನು ಬರೆದವರು ರಣ್ಣರವರು. ರಣ್ಣರ ಪರಿಚಯ ನೋಡೋಣ. ರಣ್ಣನ ಜನನ ಕ್ರಿಸ್ತ ಶಕ 949 ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಂದರೆ ಇಂದಿನ ಮುಧೋಳದಲ್ಲಿ ಜನಿಸಿದರು. ಇವರ ಆಶ್ರಯದಾತ ರಾಜ ಚಾಲುಕ್ಯ ಚಕ್ರವರ್ತಿ ತೈಲಪ್ಪನ ಆಸ್ಥಾನ ಕವಿಯಾಗಿದ್ದರು. ಇವರ ಒಂದು ತಂದೆ ತಾಯಿ, ತಂದೆ ಜಿನವಲ್ಲಭ, ತಾಯಿ ಅಬಲಭ್ಯೆ. ಇವರ ಸಾಹಿತ್ಯ ಪೋಷಕರು ದಾನ ಚಿಂತಾಮಣಿ, ಅತ್ತಿಮಬ್ಬೆ ಹಾಗೂ ಚಾವುಂಡರಾಯ. ಇವರ ಒಂದು ಕೃತಿಗಳು ನೋಡೋಣ. ಅಜಿತ ತೀರ್ಥಂಕರ ಪೂರ್ಣ ತಿಲಕಂ ಅಥವಾ ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಇದಲ್ಲದೆ ರಣ್ಣಕಂದ ಎಂಬ ಗಂಟನ್ನು ಬರೆಯುವುದಾಗಿ ತಿಳಿದು ಬರುತ್ತದೆ. ಇವರೊಂದು ಆಶ್ರಯದಾತ ರಾಜ ಚಾಲುಕ್ಯ ಚಕ್ರವರ್ತಿ ತೈಲಪ್ಪನ ಆಸ್ಥಾನ ಕವಿಯಾಗಿದ್ದ ವಿದ್ಯಾಗುರು ಅಜಿತ ಸೇನಾಚಾರ್ಯ. ಇವರ ಅಭಿಧಾನ ಕವಿ ಚಕ್ರವರ್ತಿ ರತ್ನತ್ರೇಯ ಶಕ್ತಿ ಕವಿಯೂ ಕೂಡ ಆಗಿದ್ದರು. ಇವರು ಅಜಿತನಾಥ ಪುರಾಣ, ತಿಲಕ ದೀಪಿಕೆ ಎಂಬ ಕಾದಂಬರಿ ಬರೆದಿದ್ದಾರೆ ಹಾಗೂ ಸಾಹಸ ಭೀಮ ವಿಜಯಂ ಕೂಡ ಬರೆದಿದ್ದಾರೆ.
ಹೀಗೆ ರನ್ನನ ಒಂದು ಕವಿ ಪರಿಚಯ. ನೆಕ್ಸ್ಟ್ ಒನ್ ವೀರಲವ. ವೀರಲವ ಇದನ್ನು ಲಕ್ಷ್ಮೀಶ ಎಂಬ ಕವಿಯು ಬರೆದಿದ್ದಾನೆ. ಇವರ ಪರಿಚಯ ನೋಡೋಣ. ಇವರ ಒಂದು ಜನನ ಕ್ರಿಸ್ತಶಕ 1750 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸುತ್ತಾರೆ. ಇವರ ಇತರ ಹೆಸರು ಲಕ್ಷ್ಮೀ ರಮಣ ಹಾಗೂ ಲಕ್ಷ್ಮೀಪತಿ ಎಂದು ಕರೆಯುತ್ತಾರೆ ಲಕ್ಷ್ಮೀಶನಿಗೆ. ಇವರ ಒಂದು ಬಿರುದು ಕರ್ನಾಟಕ ಕವಿಚ್ಯೂತ ವನಚೈತ್ರ ಹಾಗೂ ಉಪಮಾಲೋಲ. ಇವರ ಕೃತಿಗಳು ಜೈಮಿನಿ ಭಾರತ. ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ ಹಾಗೂ ಸಂಪಾದಕರು ದೇವುಡ ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ. ಕನ್ನಡದ ಜೈಮಿನಿ ಭಾರತವು ಕೂಡ ಬರೆದಿದ್ದಾರೆ. ಇವರ ಒಂದು ಆಕಾರ ಕೃತಿಯು ಕನ್ನಡ ಜೈಮಿನಿ ಭಾರತ ಆಗಿದೆ. ಲಕ್ಷ್ಮೀಶನ ಕವಿ ಪರಿಚಯ ಮುಗಿತು. ನೆಕ್ಸ್ಟ್ ಒನ್ ಕೆಮ್ಮನೆ ಮೀಸೆ ಒತ್ತವನು. ಇದನ್ನು ಬರೆದವರು ಪಂಪನು. ಪಂಪನ ಒಂದು ಕವಿ ಪರಿಚಯ ನೋಡೋಣ. ಪಂಪ ಹುಟ್ಟಿದ್ದು ಕ್ರಿಸ್ತಶಕ 941 ವೆಂಗಿಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸುತ್ತಾರೆ. ಇವರ ಕೃತಿಗಳು ಆದಿಪುರಾಣಂ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂದರೆ ಪಂಪ ಭಾರತ. ಇವರು ಆದಿಕವಿಯಾಗಿದ್ದಾರೆ, ಕಲಿಯು ಮತ್ತು ಕವಿಯೂ ಕೂಡ ಆಗಿದ್ದಾರೆ. ಇವರ ಒಂದು ಬಿರುದು ರತ್ನತ್ರಯ, ಸರಸ್ವತಿ ಮಣಿಹಾರ, ಸಂಸಾರ, ಸಾರೋದಯ ಕವಿತೆ, ಕವಿತಾ ಗುಣಾರ್ಣವ. ಇವರ ಆಶ್ರಯದಾತ ರಾಜ ಚಾಲುಕ್ಯ ಚಕ್ರವರ್ತಿ ಅರಿಕೇಸರಿ. ಆದಿಪುರಾಣ ಮತ್ತು ಪಂಪ ಭಾರತಂ ಇವರ ಒಂದು ಕಾದಂಬರಿಯು ಬರೆದಿದ್ದಾರೆ. ಸಂಪಾದಕರು ಶ್ರೀ ಡಿ ಎಲ್ ನರಸಿಂಹಸ್ವಾಮಿ. ಇವರ ಆಕಾರ ಕೃತಿಯು ಪಂಪ ಭಾರತವಾಗಿದೆ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಥ್ಯಾಂಕ್ ಯು ಆಲ್.